देख रहे हैं बीजापुर इन्फो, मैं आपके साथ खलील कलादगी। कर्नाटक में आने वाले विधानसभा चुनाव के चलते आज बीजापुर में बीजेपी के ओबीसी मोर्चा राज्य प्रमुख अशोक गस्ती ने प्रेस मीट में कहा कि इसी महीने के 10 तारीख को बागलकोट के कुड़ल संगम में बीजेपी का पिछड़े तबकों के लिए ओबीसी समावेश, इस समावेश में नेशनल प्रेसिडेंट अमित शाह की भी मौजूदगी होगी। कर्नाटक ಹಿಂದುಳಿದ ವರ್ಗಗಳ ಎಲ್ಲ ಸಮಾಜಗಳ ವಿಶ್ವಾಸವನ್ನು ಭಾರತೀಯ ಜನತಾ ಪಕ್ಷ ಹೊಂದಿರತಕ್ಕಂಥದ್ದು ಈ ಬರ್ತಕ್ಕಂಥ ಚುನಾವಣೆಯಲ್ಲಿ ಇಡೀ ರಾಜ್ಯಕ್ಕೆ ಹಿಂದುಳಿದ ಸಮಾಜಗಳು ಭಾರತೀಯ ಜನತಾ ಪಕ್ಷದ ಜೊತೆ ಇದೆ ಅನ್ನುವ ಸಂದೇಶವನ್ನು ನೀಡಲಿಕ್ಕೋಸ್ಕರ ಮಾರ್ಚ್ 10ರಂದು ಕೂಡಲ ಸಂಗಮದಲ್ಲಿ ಬೃಹತ್ ಹಿಂದುಳಿದ ವರ್ಗಗಳ ಸಮಾವೇಶವನ್ನು ಹಮ್ಮಿಕೊಂಡಿರತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದ ಹಿಂದುಳಿದ ವರ್ಗಗಳ ಮೋರ್ಚಾದ ನೇತೃತ್ವದಲ್ಲಿ ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಾದ ಅಮಿತ್ ಶಾ ಜಿಯವರು ಆ ಒಂದು ಕೂಡಲ ಸಂಗಮದ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಉತ್ತರ ಕರ್ನಾಟಕದ 10 ಜಿಲ್ಲೆಗಳು ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಬಿಜಾಪುರ, ಬಾಗಲಕೋಟೆ, ಬೆಳಗಾವಿ ಮತ್ತು ಚಿಕ್ಕೋಡಿ, ಈ 10 ಜಿಲ್ಲೆಗಳ ನಮ್ಮ ಹಿಂದುಳಿದ ಸಮುದಾಯಗಳ ನಮ್ಮ ಕಾರ್ಯಕರ್ತರು, ಹಿತೈಷಿಗಳು, ಈ ಸಮಾಜದಲ್ಲಿರ್ತಕ್ಕಂಥ ಪ್ರಮುಖರೆಲ್ಲರನ್ನೂ ಕೂಡ ನಾವು ಸಂಪರ್ಕ ಮಾಡಿ ಬೃಹತ್ ಪ್ರಮಾಣದಲ್ಲಿ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಜನರನ್ನು ಈ ಸಮಾವೇಶದಲ್ಲಿ ಸೇರಿಸ್ತಕ್ಕಂಥ ಪ್ರಯತ್ನ ಈಗಾಗಲೇ ಪ್ರಾರಂಭ ಆಗಿದೆ. ಎಲ್ಲ ಕಡೆ ಬಹಳ ದೊಡ್ಡ ಸಂಖ್ಯೆಯ ನಮ್ಮ ಹಿಂದುಳಿದ ಜನಾಂಗದ ಸಮುದಾಯ ಭಾರತೀಯ ಜನತಾ ಪಕ್ಷದ ಜೊತೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಜೊತೆ ಬರ್ತಾ ಇದೆ. ಜೊತೆಗೆ 6ನೇ ತಾರೀಕಿನಿಂದ ನಮ್ಮ ಪಕ್ಷದ ಹಿರಿಯರು, ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಕೆಎಸ್ ಈಶ್ವರಪ್ಪನವರ ನೇತೃತ್ವದ ತಂಡ ಈ 10 ಜಿಲ್ಲೆಗಳಿಗೂ ಕೂಡ 6ನೇ ತಾರೀಕಿನಿಂದ 8ನೇ ತಾರೀಕುವರೆಗೂ 10 ಜಿಲ್ಲೆಗಳಿಗೆ ಪ್ರವಾಸ ಮಾಡ್ತಕ್ಕಂಥದ್ದು ಕೂಡ ನಿಶ್ಚಯ ಆಗಿದೆ. 6ನೇ ತಾರೀಕು ಬೀದರ್ದಿಂದ ಪ್ರಾರಂಭ ಆಗಿ ಬಿಜಾಪುರ ಜಿಲ್ಲೆಗೆ 8ನೇ ತಾರೀಕು ಸನ್ಮಾನ್ಯ ಕೆಎಸ್ ಈಶ್ವರಪ್ಪನವರ ತಂಡ ಇಲ್ಲಿಗೆ ಬರೋದಿದೆ. ಈ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಬರ್ತಕ್ಕಂಥ ಚುನಾವಣೆಯಲ್ಲಿ ನಾವು 150 ನಾವೇನು ಟಾರ್ಗೆಟ್ ಇಟ್ಟಿದ್ವಿ ನಾವು ಗೆಲ್ಲಲೇಬೇಕು ಅಂಥೇಳಿ ಇದರಲ್ಲಿ ಯಾವುದು ಕೂಡ ಕೊರತೆ ಆಗದಂತೆ ಕಡಿಮೆ ಆಗದಂತೆ ಎಲ್ಲ ಸಿದ್ಧತೆಗಳನ್ನು ಮಾಡೋ ದಿಕ್ಕಿನಲ್ಲಿ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಣ್ಣ ಸಣ್ಣ ಸಮಾಜಗಳು ಸುಮಾರು 106 ಸಮಾಜಗಳನ್ನು ನಾವು ಭೇಟಿ ಮಾಡ್ತಕ್ಕಂಥದ್ದು ಅವರ ಎಲ್ಲ ಸಹಕಾರ ಪಡಿತಕ್ಕಂಥದ್ದು ಬೆಂಬಲ ಪಡಿತಕ್ಕಂಥದ್ದನ್ನು ಬಿಜೆಪಿಯ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಕೂಡ ನಾವು ಕರೆ ಕೊಟ್ಟಿದ್ದೀವಿ. ಈ ದಿಕ್ಕಿನಲ್ಲಿ ನಾವು ಹೊರಟಿದ್ದೀವಿ. ಇದರಲ್ಲಿ ಯಶಸ್ಸು ಕೂಡ ನಾವು ಕಾಣ್ತೀವಿ ಅನ್ನೋ ವಿಶ್ವಾಸ ನಮಗಿದೆ. ಅದನ್ನು ಸಾಬೀತು ಮಾಡೋದಕ್ಕೋಸ್ಕರ ನಾವು 3 ಲಕ್ಷಕ್ಕಿಂತೂ ಹೆಚ್ಚು ಈ ಒಂದು ಕೂಡಲ ಸಂಗಮ ಸಮಾವೇಶದಲ್ಲಿ ಸೇರಿಸ್ತಕ್ಕಂಥದ್ದು. ಸಮೀಕ್ಷೆ ವಿಷಯದಲ್ಲಿ ಉತ್ತರ ಪ್ರದೇಶ ಮತ್ತು ಇನ್ನಿತರ ರಾಜ್ಯಗಳಲ್ಲಿ ಪಕ್ಷ ಏನು ಸೋಷಿಯಲ್ ಇಂಜಿನಿಯರಿಂಗ್ ಮಾಡಿದೆ ಆ ದಿಕ್ಕಿನಲ್ಲಿ ನಾವು ಈ ವಿಷಯವನ್ನು ಹಿಂದುಳಿದ ವರ್ಗ ಜನಾಂಗಕ್ಕೆ ಸಾಕಷ್ಟು ನಮ್ಮ ಪಕ್ಷದಲ್ಲಿ ಅವಕಾಶ ಇದೆ. ಈ ಸಲ ಖಂಡಿತ ಕೊಡ್ತಾರೆ. ಬಿಜಾಪುರ ಜಿಲ್ಲೆಯಲ್ಲಿ ಯಾಕೆ ಯಾವ ಸಮಾವೇಶ ಆಯೋಜಿಸ್ತಿಲ್ಲ ಬಿಜೆಪಿ ಅವರು? ಬಿಜಾಪುರದಲ್ಲಿ ಇನ್ನೂ ಸಂಘಟನೆ ಹೇಳ್ತೀನಿ ಸರ್. ನಮ್ಮ ಸಂಘಟನೆ ಅತ್ಯಂತ ಬಲಿಷ್ಠವಾಗಿದೆ. ರಾಷ್ಟ್ರೀಯ ನಾಯಕರು ಯಾವಾಗ ದಿನಾಂಕವನ್ನು ನಿಗದಿ ಪಡ್ತಾರ ಅವಾಗ ನಮ್ಮಲ್ಲಿ ಸಮಾವೇಶಗಳು ನಡೀತಾವ. ಈಗ ಅದರಲ್ಲಿ ನಮ್ಮಲ್ಲಿ ಯಾವುದೇ ವೀಕು ಇದು ಅಂತಿಲ್ಲ. ಎಲ್ಲ ಕಾರ್ಯಕ್ರಮವು ಹಿಂದಿ ನೋಡಿದ್ರೆ ಎಲ್ಲ ಕಾರ್ಯಕ್ರಮ ಕೊಟ್ಟಂಥ ತಾರೀಖುಗಳನ್ನು ನಾವು ವಿಶೇಷವಾಗಿ ಮಾಡಿದ್ದೀವಿ. ಮತ್ತು ಬೆಂಗಳೂರು ಇರ್ಬೋದು, ಬೇರೆ ಬೇರೆ ದಾವಣಗೆರೆ ಇರ್ಬೋದು, ಬೇರೆ ಬೇರೆ ಸಮಾವೇಶ ನೋಡಿದಾಗ ಕೂಡ ಹೆಚ್ಚು ಸಂಖ್ಯೆಯಲ್ಲಿ ಬಿಜಾಪುರ ಜಿಲ್ಲೆಯಿಂದ ಬೇರೆ ಬೇರೆ ಜಿಲ್ಲೆಯಿಂದ ಇಲ್ಲಿ ಬೇರೆ ಬೇರೆ ಜಿಲ್ಲೆ ಕೂಡ ಇಲ್ಲಿಂದ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿದ್ವಿ. ಪೂರ್ಣ ಸಂಘ ಕೂಡ ಪೂರ್ಣ ಸಂಘವನ್ನು ಕೂಡ ಅಖಂಡ ಜಿಲ್ಲೆ 10 ಜಿಲ್ಲೆಗಳಿಗೆ ಸಂಬಂಧಪಟ್ಟಂತಹ ಸಮಾವೇಶ ಇರೋದ್ರಿಂದ ಅಖಂಡ ಜಿಲ್ಲೆ ಅಂತೀರಿ. ಬೆಳಗಾವಿ, ಚಿಕ್ಕೋಡಿ ಇನ್ನು ಒಂದೇ ಜಿಲ್ಲೆಯಲ್ಲಿ ಇದ್ದಾರೆ. ನಿಮ್ಮ ಮುಖಂಡರು ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆ ಮಾಡಿಬಿಟ್ಟಿದ್ದಾರೆ ಸರ್. ನಮ್ಮ ಭಾವನೆಗಳಿಂದ ಇನ್ನು ಭಾವನೆಗಳಿಂದ ಬೇರೆನೇ ಆಗಿಲ್ಲ. ನಾವು
ಭಾವನೆಗಳಿಂದ ಭಾವನಾತ್ಮಕವಾಗಿ ಎರಡು ಅಖಂಡ ಜಿಲ್ಲೆ ಅಂತ ಒಪ್ಕೊಳ್ತಾ ಇದೀವಿ. ಯಾಕಂದ್ರೆ ಇದು ಬಿಜಾಪುರ ಜಿಲ್ಲೆ ಅಂತ ನಾವು ಭಾವಿಸ್ಕೊಡಿ. ಬಿಜಾಪುರ ಜಿಲ್ಲೆಗೆ ತಾರೀಕು ಅವ್ರ ದಿನಾಂಕ ನಿಗದಿ ಪಡಿಸಲಿ, ಇಲ್ಲಿ ಕೂಡ ನಡೆಸಲಾಗ್ತದೆ. ಟಿಕೆಟ್ ಬಗ್ಗೆ ಎಲ್ಲ ನಾವು ಟಿಕೆಟ್ಗಾಗಿ ಎಂಎಲ್ಎಗಾಗಿ ಕೆಲಸ ಮಾಡ್ತಾ ಇಲ್ಲ, ನಾವು ಕಾರ್ಯಕರ್ತರಾಗಿ ಭಾರತೀಯ ಜನತಾ ಪಕ್ಷದ ಕೆಲಸ ಮಾಡ್ತೀವಿ. ನಾವು ಟಿಕೆಟ್ ಸಂಬಂಧ ಕೆಲಸ ಮಾಡಂಗಿಲ್ಲ ಯಾವಾಗಲೂ. ಎಲ್ಲಿ ಹೋಗಲಿಲ್ಲ, ಸಾಯಿತನೂ ಬಿಜೆಪಿಗೆ ಇಲ್ಲಿ ಬರ್ಕೊಂಡ್ಬಿಡ್ರಿ. ಬಿಜಾಪುರ್ ಇನ್ಫೋ.